दक्ष प्रामाणिक अधिकारी बेले जनपर केस अधिकारी पोलिस आयुक्तर बेन्नल्ले पालिके आयुक्तर वर्गावणे माडलागिदे। हुबळ्ळि धारवाड पालिके आयुक्तरन्न वर्गावणे माडलागिदे। आयुक्तरागिरुवंतह डॉक्टर बी गोपालकृष्ण अवरन्न वर्गावणे माडलागिदे। राज्य सरकार एकाएकी वर्गावणेयन्न माडिदे। अवळि नगरदल्लि साकष्टु अभिवृद्धि केलसवन्न माडिद्दारे। पोलिसर आयुक्तर स्थानक्के यारन्नू सह नेमिसिल्ल। हत्तु दिनगळादरू सह नेमक माडिल्ल राज्य सरकार। इदीग पालिकेय आयुक्तर वर्गावणेयन्न सरकार माडिदे। विचार के संबंध अपडेट्स को नम प्रतिनिधि रविकुमार। एस रविकुमार, जनपर केस अधिकारी पोलिस आयुक्तर बेन्नल्ले पालिके आयुक्तर वर्गावणे यावा कारण के अंत माहिती इदे? प्रीति, निजक्कू कूड इदोंदु अवळि नगरदल्लि गंभीरवादंत चर्चे गंभीरवादंत मातुकळु नडेयता इदे। दक्ष मत्तु प्रामाणिकवागि केस माडुत्तिरुवंत ओब्बोब्ब अधिकारिगळन्न ऐएएस ऐपिएस अधिकारिगळन्न ಈಗ ಎತ್ತಂಗಡಿ ಮಾಡಲಾಗ್ತಾ ಇದೆ। ಸಾಮಾನ್ಯವಾಗಿ ಅವರ ಅವಧಿ ಮುಗಿದ ನಂತರ ಅವಧಿ ಆಗುವ ಮುಂಚಿತವಾಗಿ ಆ ಅಂತ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಲಾಗಿದೆ। ಈಗಾಗಲೇ ಕಳೆದ ವಾರವಷ್ಟೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರನ್ನ ವರ್ಗಾವಣೆ ಮಾಡಿದಂತ ರಾಜ್ಯ ಸರ್ಕಾರ ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರನ್ನು ಕೂಡ ವರ್ಗಾವಣೆ ಮಾಡಿದೆ। ಹೀಗಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿರುವಂತ ದಕ್ಷ ಅಧಿಕಾರಿಗಳನ್ನ ಒಬ್ಬೊಬ್ಬ ದಕ್ಷ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಎತ್ತಂಗಡಿ ಮಾಡ್ತಾ ಇದೆ। ಈಗಾಗಲೇ ರಾಜ್ಯ ಸರ್ಕಾರ ಪೊಲೀಸ್ ಆಯುಕ್ತರನ್ನು ವರ್ಗಾವಣೆ ಮಾಡಿ ಒಂದು 10 ದಿನಗಳು ಕಳೆದಿರುವ ಸಹಿತ ಈವರೆಗೆ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಿಲ್ಲ। ಇದರ ಬೆನ್ನಲ್ಲೇ ಸಹಿತ ಈಗ ಪೊಲೀಸ್ ಮಹಾನಗರ ಪಾಲಿಕೆ ಆಯುಕ್ತರನ್ನು ಕೂಡ ವರ್ಗಾವಣೆ ಮಾಡಿದೆ। ಸಾಮಾನ್ಯವಾಗಿ ಯಾವುದೇ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ ಬೆನ್ನಲ್ಲೇ ಆ ಒಂದು ಜಾಗಕ್ಕೆ ಬೇರೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ಆದೇಶ ಮಾಡುತ್ತಾರೆ। ಆದರೆ ಈ ಎರಡು ಪ್ರಕರಣಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಈ ಒಂದು ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಅವಳಿ ನಗರದಲ್ಲಿ ಅಧಿಕ ದಕ್ಷ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಬೆಲೆ ಇಲ್ಲ। ನಿಜಕ್ಕೂ ಕೂಡ ಒಂದು ವ್ಯವಸ್ಥೆ ಈ ಒಂದು ಕೆಟ್ಟಂತಾಗಿದೆ ಎಂಬ ಮಾತುಗಳು ಸಹಿತ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ। ಇದಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರ ಸಾಕ್ಷಿಯಾಗಿದ್ದು ಇನ್ನು ಬೇರೆ ಬೇರೆ ರೀತಿಯಂತ ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತೇವೆ ಎಂಬ ಒಂದು ಮಾತನ್ನ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಮತ್ತು ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ಕೇಳಿ ಬರ್ತಾ ಇದ್ದು ಇನ್ನು ಸಾರ್ವಜನಿಕರು ಕೂಡ ಈ ಒಂದು ವಿಚಾರ ಕುರಿತಂತೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ। ಪ್ರೀತಿ, ಓಕೆ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ।